ಬೀದರ್ನ ಔರಾದ್ ಕ್ಷೇತ್ರ ಈಗಾಗಲೇ ಹಾಲಿ ಸಚಿವ ಪ್ರಭು ಚೌಹಾಣ್ ಅವರನ್ನು ಹೊಂದಿರುವಂತ ಈ ಕ್ಷೇತ್ರ ಪ್ರಭು ಚೌಹಾಣ್ ಅವರು ಈ ಕ್ಷೇತ್ರವನ್ನು ಉಳಿಸಿಕೊಳ್ತಾರ ಯಾಕಂದ್ರೆ ಹೋದ ಬಂದಲಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೇಂದ್ರ ನಾಯಕರು ಹೈಕಮಾಂಡ್ ನಾಯಕರು ಬಂದಾಗ ತಮ್ಮ ಸಮುದಾಯದ ದಿರಿಸುಗಳನ್ನೇ ಬಳಸಿ ಈವನ್ ಚುನಾವಣೆ ಆದಮೇಲೆ ಅವರನ್ನು ಸಚಿವರಾಗಿ ಆಯ್ಕೆ ಮಾಡಿದ ಮೇಲೂ ಕೂಡ ಅವರು ಅವರ ಸಂಸ್ಕೃತಿಯನ್ನು ರಾಜ್ಯದಾದ್ಯಂತ ಪಸರಿಸಿದ್ರು ಮೀಸಲು ಕ್ಷೇತ್ರ ಕೂಡ ಸೋ ಬಿಜೆಪಿ ಇಂದ ಅವರಿಗೆ ಟಿಕೆಟ್ ಫೈನಲ್ ಹಾಗಾದ್ರೆ ಅವರಿಗೆ ಉಳಿಯುತ್ತಾ ಈ ಕ್ಷೇತ್ರ ಅನ್ನೋದನ್ನ ಕಾದು ನೋಡಬೇಕಿದೆ ಔರಾದ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರವಾಗಿ ಮತದಾನ ಈಗಾಗಲೇ ಮುಕ್ತಾಯ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಆ ಭಾಗದಿಂದ ಆ ಕ್ಷೇತ್ರದಿಂದ ಜನತೆ ಕಾಲ್ ಮಾಡಿದ್ದಾರೆ ತಮ್ಮ ಆಯ್ಕೆಯನ್ನು ತಿಳಿಸಿದ್ದಾರೆ ಹಾಗಾದ್ರೆ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಮತದಾರನ ಒಲವಿದೆ ಯಾರ ಪರವಾಗಿ ಅಲ್ಲಿನ ಮತದಾರರು ಸಂಪೂರ್ಣವಾಗಿ ತಿರುಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒಟ್ಟು ಕರೆಗಳು 9559 ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 9029 ಪುರುಷರು 530 ಮಹಿಳೆಯರು ಇವರುಗಳ ಪೈಕಿ ಪಕ್ಷೇತರ ಅಭ್ಯರ್ಥಿಗೆ ದಾಖಲಾಗಿರುವ ಮತಗಳು ಕೇವಲ 113 ಇನ್ನು ಬಿಜೆಪಿ ಸುಮಾರು 9900 ಮತಗಳಲ್ಲಿ 5216 ಮತಗಳನ್ನು ಪಡೆದುಕೊಂಡಿದೆ 4932 ಪುರುಷರು 284 ಮಹಿಳೆಯರು ಬಿಜೆಪಿ ಪರವಾಗಿ ಮತ ಹಾಕಿದ್ರೆ ಜೆಡಿಎಸ್ ಪಕ್ಷ ಇಲ್ಲಿ ಕೇವಲ 137 ಮತಗಳನ್ನು ಮಾತ್ರ ಪಡೆದುಕೊಂಡಿದೆ ಜೆಡಿಎಸ್ ಪರವಾಗಿ ಕೇವಲ ಪುರುಷರು ಮತ ಹಾಕಿದ್ದಾರೆ ಈ ಕ್ಷೇತ್ರದ ಒಬ್ಬ ಮಹಿಳೆಯೂ ಕೂಡ ಜೆಡಿಎಸ್ ಪರವಾಗಿ ಮತ ಹಾಕಿಲ್ಲ ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಸುಮಾರು 4093 ಮತಗಳ ಚಲಾವಣೆ ಆಗಿದೆ 3852 ಪುರುಷರು 241 ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ದಾರೆ ಸೋ ಇಲ್ಲಿ ರಿಸಲ್ಟ್ ವೆರಿ ಕ್ಲಿಯರ್ ಆಗಿದೆ ಔರಾದ್ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡ 1% ಮತ ಚಲಾವಣೆ ಆಗಿದೆ ಬಿಜೆಪಿ ಪರವಾಗಿ ಶೇಕಡ 55ರಷ್ಟು ಮತಗಳ ಚಲಾವಣೆ ಆಗಿದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡ 43 ಇನ್ನು ಜೆಡಿಎಸ್ ಕೂಡ 1% ಮತಗಳನ್ನು ಈ ಕ್ಷೇತ್ರದಲ್ಲಿ ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಪಡ್ಕೊಂಡಿದೆ ರಿಸಲ್ಟ್ ವೆರಿ ಕ್ಲಿಯರ್ ಇದೆ ನೆಕ್ ಟು ನೆಕ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಾಲಿ ಸಚಿವರು ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳ ನಡುವೆ ನೇರ ನೇರ ಸಮರ ಇದೆ ಸದ್ಯಕ್ಕೆ ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ಬಿಜೆಪಿಯಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು 1123 ಮತಗಳ ಅಂತರದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸೋ ಔರಾದ್ ಕ್ಷೇತ್ರದಲ್ಲಿ ಮತ್ತೆ ಸಚಿವ ಪ್ರಭು ಚೌಹಾಣ್ ಅವರು ಮುನ್ನಡೆಯಲಿದ್ದಾರೆ ಎರಡನೇ ಬಾರಿಗೆ ಜಯ ಸಾಧಿಸುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳ್ತಾ ಇದೆ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ಔರಾದ್ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಧಿಪತ್ಯವನ್ನು ಸಾಬೀತು ಮಾಡಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಟಿಕೆಟ್ಗಾಗಿ ಹಲವರ ನಡುವೆ ಪೈಪೋಟಿ ಇದೆ ಬಹಳ ಪ್ರಮುಖರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಶಂಕರ್ ರಾವ್ ದೊಡ್ಡಿ ಅವರ ಹೆಸರು ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಸಂಘಟನೆ ಮಾಡಿದ್ದಾರೆ ಶಂಕರ್ ರಾವ್ ದೊಡ್ಡಿ ಬಹುತೇಕರು ನಮಗೆ ಕರೆ ಮಾಡಿರೋರು ಕಾಂಗ್ರೆಸ್ನಲ್ಲಿ ಶಂಕರ್ ರಾವ್ ದೊಡ್ಡಿ ಅವರಿಗೆ ಟಿಕೆಟ್ ನೀಡಿದ್ರೆ ನಾವು ಕಾಂಗ್ರೆಸ್ ಪರವಾಗಿ ಮತ ಹಾಕ್ತೀವಿ ಅಂತ ಹೇಳಿದರು ಸೊ ಅವರ ಹೆಸರು ಬಹಳ ಮುನ್ನೆಲೆಯಲ್ಲಿದೆ ಅವರ ಹೆಸರಲ್ಲಿ ಕಾಂಗ್ರೆಸ್ ಪರ ದಾಖಲಾದ ಮತಗಳಲ್ಲಿ ಅತಿ ಹೆಚ್ಚು ಮತಗಳು ಅವರಿಗೆ ದಾಖಲಾಗಿದೆ ಇನ್ನು ಜಾತ್ಯಾತೀತ ಜನತಾದಳ ಈ ಕ್ಷೇತ್ರದಲ್ಲಿ ಬಹಳ ಕಳಪೆ ಪ್ರದರ್ಶನ ಕೇವಲ 1% ಓಟ್ ಶೇರ್ ಅನ್ನು ಜೆಡಿಎಸ್ ಕೂಡ ಪಡೆದುಕೊಂಡಿದೆ ಗಮನಿಸ್ತಾ ಇದ್ದೀರಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ಬಿಜೆಪಿ ಸುಮಾರು 55% ಪಡೆದುಕೊಂಡಿದೆ ಕಾಂಗ್ರೆಸ್ 43% ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಡಿಫ್ರೆನ್ಸ್ 1123 ಮತಗಳು ನಮ್ಮ ಸಮೀಕ್ಷೆಯಲ್ಲಿ ಜೆಡಿಎಸ್ ಒಂದು 135 ಮತಗಳನ್ನು ಪಡೆದುಕೊಂಡಿದೆ ಇತರೆ ಅಂತಂದರೆ ಪಕ್ಷೇತರ ಅಭ್ಯರ್ಥಿಗಳು ಒಂದು 115 ಮತಗಳನ್ನು ಈ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದಾರೆ ಸೊ ಅವರು ಕೂಡ ಅಂಥ ದೊಡ್ಡ ಬದಲಾವಣೆ ಮಾಡೋದಿಲ್ಲ ಸದ್ಯದ ಟ್ರೆಂಡ್ ನೋಡಿದ್ರೆ ಈ ಕ್ಷೇತ್ರವನ್ನು ಮತ್ತೆ ಪ್ರಭು ಚೌಹಾಣ್ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಾಲಿ ಸಚಿವರು ಎರಡನೇ ಬಾರಿಗೆ ಜಯಭೇರಿ ಸಾಧಿಸುವ ಸಾಧ್ಯತೆಗಳನ್ನು ಪವರ್ ಟಿವಿ ನಿಮ್ಮ ಮುಂದಿಡ್ತಾ ಇದೆ ಸೊ ಇದು ಔರಾದ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇನ್ನೊಂದು ಸಮೀಕ್ಷೆಯ ಫಲಿತಾಂಶ ಜೊತೆಗೆ 8 ಗಂಟೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ